ಯುಗಾದಿ ಉತ್ಸವದಲ್ಲಿ ಭಾವೈಕ್ಯತೆ ಬೆಳೆಸುವ ಘೋಷವಾಕ್ಯದ ಬದಲು ರಾಜಕೀಯ ಪಕ್ಷಗಳ ತಳುಕಾಟ ಉತ್ಸವದಲ್ಲಿ ಕೇಳಿಬಂದ ಪಕ್ಷದ ನಾಯಕರ ಪರ ಘೋಷಣೆಯ ಕೂಗು ಶಿರಸಿ ಯುಗಾದಿ ಉತ್ಸವ ಈ ವರ್ಷ ಅದೇ ಕೋಹಳಿ ತಪ್ಪಿದೆಯಾ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿ ಅನಿವಾರ್ಯ ಕಾರಣದಿಂದ ಮುಂದೂಡಿದ ಬನವಾಸಿಯ ನೂತನ ಮಹಾಸ್ಯಂದನ ರಥ ಸಮರ್ಪಣೆ ಕಾರ್ಯಕ್ರಮ ಭಕ್ತರು ಸಹಕರಿಸುವಂತೆ ಸಂಘಟಕರ ಮನವಿ ಯಲಾಪುರ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ನಡೆದ ಭವ್ಯ ಶೋಭಾಯಾತ್ರೆ ಸಮಸ್ತ ಜನತೆಗೂ ನೂತನ ಸಂವತ್ಸರ ಯುಗಾದಿಯ ಶುಭ ಕೋರಿದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ನ್ಯಾಯಾಧೀಶರ ಆದೇಶವನ್ನು ಧಿಕ್ಕರಿಸಿದ ಸಾರಿಗೆ ಸಂಸ್ಥೆಯ ಬಸ್ ಅನ್ನು ಜಪ್ತು ಮಾಡಿದ ನ್ಯಾಯಾಲಯ ಬನವಾಸಿಯ ನೂತನ ಮಹಾಸ್ಯಂದನ ರಥ ಸಮರ್ಪಣೆ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ರಥಶಿಲ್ಪಿಯವರ ಸಂಬಂಧಿಕರಾದ ನಾರಾಯಣ ಆಚಾರ್ಯ ಎಂಬುವವರು ಅನಾರೋಗ್ಯದಿಂದ ಗುರುವಾರ ವೈಕುಂಠವಾಸಿಗಳಾಗಿದ್ದರಿಂದ ರಥಶಿಲ್ಪಿಗಳಿಂದ ನಡೆಯಬೇಕಿದ್ದ ರಥ ಪರಿಗ್ರಹ ಮಾಡಲು ಶಾಸ್ತ್ರ ರೀತಿಯ ಸಾಧ್ಯವಾಗದೇ ಇರುವ ಕಾರಣದಿಂದ ನೂತನ ರಥ ಸಮರ್ಪಣೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಆದರೆ ಮಾರ್ಚ್ 23 ಶುಕ್ರವಾರದಂದು ಮಧ್ಯಾಹ್ನ ಅನ್ನಪ್ರಸಾದ ಹಾಗೂ ಸಾಯಂಕಾಲ ತಿರುಗುಣಿ ತೇರು ಉತ್ಸವ ಮತ್ತು ಶನಿವಾರ ಮಧ್ಯಾಹ್ನ ಹಳೆಯ ದೊಡ್ಡ ರಥೋತ್ಸವ ಮತ್ತು ಮಹಾರುದ್ರ ಹವನದ ಪೂರ್ಣಾಹುತಿ ನಡೆಯಲಿದೆ ಜೊತೆಗೆ ಮಧ್ಯಾಹ್ನ ಅನ್ನಪ್ರಸಾದ ಸೇವೆ ಸಹ ಇರಲಿದೆ ಆದರೆ ಮಾರ್ಚ್ 25 ಮತ್ತು 26ರ ಕಾರ್ಯಕ್ರಮಗಳನ್ನು ಅನಿವಾರ್ಯವಾಗಿ ರದ್ದುಗೊಳಿಸಲಾಗಿದೆ ಭಕ್ತರು ಸಹಕರಿಸಬೇಕೆಂದು ಸಂಘಟಕರು ಈ ಮೂಲಕ ಮನವಿ ಮಾಡಿದ್ದಾರೆ ಬೈಕ್ ಸವಾರನೋರ್ವನಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಡಿಕ್ಕಿಪಡಿಸಿ ಆತನ ಸಾವಿಗೆ ಕಾರಣವಾದ ಪ್ರಕರಣವೊಂದರಲ್ಲಿ ಶಿರಸಿಯ ಸೀನಿಯರ್ ಸಿವಿಲ್ ಜಡ್ ನ್ಯಾಯಾಲಯವು ಸಾರಿಗೆ ಸಂಸ್ಥೆಗೆ 21,46,000 ರೂಪಾಯಿಗಳನ್ನು ನೊಂದವರಿಗೆ ಪರಿಹಾರದ ರೂಪದಲ್ಲಿ ನೀಡಬೇಕೆಂದು ಆದೇಶಿಸಿದ್ದರು ಆದರೂ ಸಹ ಅದನ್ನು ನೀಡದೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಪರಿಹಾರವನ್ನು ನೀಡದ ಸಾರಿಗೆ ಸಂಸ್ಥೆಯ ವಾಹನವನ್ನು ಗುರುವಾರ ನ್ಯಾಯಾಲಯ ಜಪ್ತುಪಡಿಸಿಕೊಂಡ ಘಟನೆ ಶಿರಸಿಯಲ್ಲಿ ನಡೆದಿದೆ ಜುಲೈ 2019ರಂದು ಹಾನ್ಗಲ್ ಹಾವೇರಿ ರಸ್ತೆಯ ಬುಗ್ಡಿಕೊಪ್ಪ ಕ್ರಾಸ್ ಬಳಿ ಬೈಕ್ನಲ್ಲಿ ಸವಾರಿ ನಡೆಸುತ್ತಿದ್ದ ನಾರಾಯಣ್ ಕನ್ಯಾ ನಾಯ್ಕ ಎಂಬಾತನಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಶಿರಸಿ ಘಟಕದ ಬಸ್ ಡಿಕ್ಕಿ ಹೊಡೆದು ನಾರಾಯಣ್ ನಾಯ್ಕ ಸ್ಥಳದಲ್ಲೇ ಸಾವು ಕಂಡ ಘಟನೆ ನಡೆದಿತ್ತು ಈ ಕುರಿತು ಶಿರಸಿ ನ್ಯಾಯಾಲಯದಲ್ಲಿ ಬನವಾಸಿ ಪೊಲೀಸ್ ಠಾಣೆಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಈ ಕುರಿತು ನ್ಯಾಯಾಲಯವು ವಿಚಾರಣೆ ನಡೆಸಿ ನೊಂದ ಕುಟುಂಬದವರಿಗೆ 21,46,000 ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಆದೇಶಿಸಿತು ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೊಂದ ಕುಟುಂಬಕ್ಕೆ ಈ ಹಣವನ್ನು ಪರಿಹಾರ ರೂಪದಲ್ಲಿ ನೀಡದ ಹಿನ್ನೆಲೆಯಲ್ಲಿ ಗುರುವಾರ ಸಾರಿಗೆ ಸಂಸ್ಥೆಯ ಬಸ್ ಅನ್ನು ಜಪ್ತುಪಡಿಸಿಕೊಳ್ಳಲಾಗಿದೆ ಈ ಕುರಿತು ನೊಂದವರ ಪರವಾಗಿ ಟಿವಿ ಸವಣೂರು ಹಾನ್ಗಲ್ ವಕೀಲರು ವಾದ ಮಂಡಿಸಿದ್ದರು 2019ರಂದು ಹಾನ್ಗಲ್ ರಸ್ತೆಯ ಗುಡಿಕೊಪ್ಪ ಕ್ರಾಸ್ ಬಳಿ ಗುಡಿಕೊಪ್ಪದ ನಿವಾಸಿಯಾದಂತಹ ನಾರಾಯಣ್ ಕನ್ಯಾ ನಾಯಕ್ ಈತನು ರಸ್ತೆಯ ಅಪಘಾತ ಬೈಕ್ ಮತ್ತು KSRTC ಸಿಸಿ ಡಿಪೋ ಬಸ್ಸಿನ ಮಧ್ಯೆ ಅಪಘಾತವಾದಲ್ಲಿ ಮೃತಪಟ್ಟಂಥ ನಾರಾಯಣ ಕನ್ಯಾ ನಾಯಕ್ ಇವರ ವಾರಸುದಾರರು ಮಾನ್ಯ ಶಿರಸಿ ನ್ಯಾಯಾಲಯದಲ್ಲಿ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದಾಗ ಸೆಪ್ಟೆಂಬರ್ 2022ರಲ್ಲಿ ಮಾನ್ಯ ನ್ಯಾಯಾಲಯದಿಂದ ಆದೇಶವಾದಾಗಿ ಕೂಡ 24,66,000 ರೂಪಾಯಿ ತುಂಬಲು ಆದೇಶವಾಗಿದ್ದರು ಆ ಆದೇಶದ ಮೇರೆಗೆ ಹಣ ತುಂಬದ ಕಾರಣ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಎಕ್ಸಿಕ್ಯೂಷನ್ 87/2022 ದರಖಾಸ್ತು ಪ್ರಕರಣವನ್ನು ದಾಖಲಿಸಲಾಯಿತು ಆ ದಾಖಲಿಸಿದಾಗಿಯೂ ಕೂಡ ಅವರು ಹಣವನ್ನು ತುಂಬದ ಕಾರಣ ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ಇಂದು ಸಿಸಿ ವಿಭಾಗದ ಈ ಬಸ್ಸನ್ನು ಜಪ್ತಿ ಮಾಡಲಾಗಿದೆ
ಯುಗಾದಿ ಹಬ್ಬದ ಅಂಗವಾಗಿ ಯಲ್ಲಾಪುರ ಯುಗಾದಿ ಉತ್ಸವ ಸಮಿತಿ ಆವತಿಯಿಂದ ಬುಧವಾರ ಆಯೋಜಿಸಿದ್ದ ಭವ್ಯ ಶೋಭಾಯಾತ್ರೆಯಲ್ಲಿ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡಿದ್ದರು ಇನ್ನು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ವಿವಿಧ ಸ್ತಬ್ಧ ಚಿತ್ರಗಳನ್ನು ವೀಕ್ಷಿಸಿದ ಅವರು ಕಲಾವಿದರನ್ನು ಅಭಿನಂದಿಸಿ ಸಮಸ್ತ ಜನತೆಗೂ ನೂತನ ಸಂವತ್ಸರ ಯುಗಾದಿಯ ಶುಭ ಕೋರಿದರು ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಭವ್ಯ ಶೋಭಾಯಾತ್ರೆ ಸಾವಿರಾರು ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಯುಗಾದಿ ಹೊಸ ವರ್ಷವನ್ನು ಮಹಿಳಾ ಉದ್ಯಮಿಗಳೊಂದಿಗೆ ಆಚರಿಸಿ ಅವರನ್ನು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಪ್ರೇರಣೆ ನೀಡುವುದು ಕದಂಬ ಸವಾರದ ಸಹಕಾರಿ ನಿಯಮಿತದ ಅಭಿಲಾಷೆಯಾಗಿದೆ ಈ ಪ್ರಯುಕ್ತ ಕದಂಬ ಸವಾರದ ಸಹಕಾರಿಯಲ್ಲಿ ಈ ಹಿಂದೆ ಸಾಲ ಪಡೆದು ಸ್ವಯಂ ಉದ್ಯೋಗದ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಸ್ವಾವಲಂಬಿ ಮಹಿಳಾ ಉದ್ಯಮಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಕದಂಬ ಸವಾರದ ಸಹಕಾರಿ ನಿಯಮಿತದ ಉಪಾಧ್ಯಕ್ಷರಾದ ಕೃಷ್ಣ ಎಸಲೆ ಮಾತನಾಡಿ ಕದಂಬ ಸಂಸ್ಥೆಯ ಸಹಯೋಗದಲ್ಲಿ ಜನಸಾಮಾನ್ಯರಿಗೆ ಸಹಾಯವಾಗಲೆಂದು ಕದಂಬ ಸೌಹಾರ್ದ ಸಹಕಾರಿ ನಿಯಮಿತ ಇವರ ಮುಖಾಂತರ ಕದಂಬ ಶ್ರಮಿಕ ವಿಮಾ ಸೇವಾ ಸೌಲಭ್ಯವನ್ನು ಒದಗಿಸಲು ಹೊಸದಾಗಿ ಯೋಚಿಸಲಾಗಿದೆ ಈ ವಿಮೆಯು ಕಡಿಮೆ ಪ್ರೀಮಿಯಂ ಕಟ್ಟಿ ಹೆಚ್ಚು ಲಾಭ ಪಡೆಯುವ ಯೋಜನೆಯಾಗಿದೆ ಎಂದರು ವೇದಿಕೆಯಲ್ಲಿ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯ್ಕ್ ಕೆನರಾ ಬಾರ್ ಬೆಂಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಹಮಾಲಿ ಸಂಘದ ಅಧ್ಯಕ್ಷರಾದ ಮಹೇಶ್ ಮುಂಗೇರ್ ಸುಧೀರ್ ದೇವಾಡಿಗ ಕದಂಬ ಸೌಹಾರ್ದ ಸಹಕಾರಿ ನಿಯಮಿತ ನಿರ್ದೇಶಕರಾದ ಶ್ರೀಕಾಂತ್ ನಾಯ್ಕ್ ಕೆಎಸ್ ಲಕ್ಷ್ಮೀ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮುನ್ಸಿಪಲ್ ಕಾರ್ಮಿಕರ ಖಾಯಮಾತಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ನೀಡಲು ಒತ್ತಾಯಿಸಿ 50 ಕ್ಕೂ ಹೆಚ್ಚು ದಿನಗೂಲಿ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರುವ ಸ್ಥಳಕ್ಕೆ ಉಪೇಂದ್ರಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರಪೈ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಹಾಗೂ ತಾವೇ ಸ್ವತಃ ತಮ್ಮ ಕೈಯಲ್ಲಿ ಕಾರ್ಮಿಕರಿಗೆ ಊಟ ಬಡಿಸಿದರು ಈ ವೇಳೆ ಟ್ರಸ್ಟ್ನ ಸದಸ್ಯರು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಸಿಕ್ಕ ಅವರು ಅಂತ ಹೇಳಿದ್ರು 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 ಅಂತ